ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪ್ಲೀಸ್ ಡಾಕ್ಟರ್, ನೀವು ಅದು ಯಾವ ಮೆಡಿಸಿನ್ ಕೊಟ್ಟು ಪರವಾಗಿಲ್ಲ, ನಾನು ತಗೊಳ್ತೇನೆ, ಅದರಿಂದ ಯಾವ ಸೈಡ್ ಎಫೆಕ್ಟ್ಸ್ ಆದ್ರೂ ಪರವಾಗಿಲ್ಲ, ಅದಕ್ಕೆಲ್ಲ ನಾನೇ ಜವಾಬ್ದಾರಿ ಅಂತ ಬರೆದ್ಕೊಡ್ತೀನಿ ಡಾಕ್ಟರ್. ಆದ್ರೆ ಆದ್ರೆ ನನ್ನ ಮಗುಗ್ ನಾನು ಹಾಲು ಕುಡಿಸ್ಲೇಬೇಕು. ಪ್ಲೀಸ್ ಡಾಕ್ಟರ್, ಆಗಿಲ್ಲ ಅಂತ ಮಾತ್ರ ಹೇಳ್ಬೇಡಿ, ನಿಮ್ ಕೈ ಮುಗಿತೀನಿ ಪ್ಲೀಸ್. ಅದನ್ನೆಲ್ಲ ನಾನು ತಗೊಳ್ತಿದ್ದೀನಿ. ನೋಡಿ, ಅದಕ್ಕೆ ಪಾರ್ವತಿ ಬಂದು ಮಗುಗೆ ಹಾಲು ಕುಡಿಸಿ ಹೋಗಿದ್ದನ್ನ ಜನನಿ ಮನ್ಸಿಗೆ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಅದಕ್ಕೆ ನನಗೇನಾದ್ರೂ ಪರವಾಗಿಲ್ಲ, ನನಗೆ ಬೇಗ ಎದೆ ಹಾಲು ಬರೋ ಹಾಗೆ ಯಾವ್ದಾದ್ರೂ ಔಷಧಿ ಕೊಡಿ ಅಂತ ಡಾಕ್ಟರ್ ಹತ್ರ ಕೇಳ್ಕೊತಾ ಇದ್ದಾಳೆ. ಪಾರ್ವತಿ ಮಗುಗೆ ಹಾಲು ಕುಡಿಸಿದ್ದು ಜನನಿಗೆ ಇಷ್ಟು ಹರ್ಟ್ ಮಾಡಿದೀಯಾ? ಇನ್ ಮುಂದೆ ಮಗುಗೆ ಪಾರ್ವತಿನೇ ಹಾಲು ಕುಡಿಸ್ಲಿ ಅಂತ ಹೇಗೆ ಹೇಳಕ್ಕಾಗತ್ತೆ ನಾನೀಗ? ಅಯ್ಯೋ ದೇವ್ರೆ, ಈ ಅಮ್ಮ ಈ ರೇಂಜಿಗೆ ಪಿಟ್ಟಿಂಗ್ ಇಡ್ತಾ ಇದ್ದಾಳೆ. ನಾನು ಅಂದ್ಕೊಂಡು ಬಂದಿರೋ ವಿಷಯನ ಅಕ್ಕನ ಹತ್ರ ಹೇಗಪ್ಪ ಹೇಳೋದು ದೇವ್ರೆ? ನಮ್ಮ ಜನನಿ ಚಿಕ್ಕ ಮಗು ಇದ್ದಾಗಲೇ ನಮ್ಮ ಅಕ್ಕ ಹೋಗ್ಬಿಟ್ಲು. ನಮ್ಮ ಜನನಿನೂ ತಾಯಿ ಎದೆ ಹಾಲಿಲ್ಲದೆ ಬೆಳೆದಿರೋ ಮಗಳು ಅದಕ್ಕೆ. ಆದರೆ ನನ್ನ ಮಗುಗೆ ದೇವ್ರ ಅಂತ ಅನ್ಯಾಯ ಮಾಡಲಿಲ್ವಲ್ಲ ಅಂತ ಡೆಲಿವರಿ ಆಗಿದ ಅರ್ಧ ಗಂಟೆಯಲ್ಲಿ ಪಾಪ ನನ್ನ ಕಂದ ಖುಷಿಯಿಂದ ಕಣ್ಣೀರು ಹಾಕೊಂಡು ಹೇಳಿದ್ಲು. ಆದ್ರೆ ಈಗ ನೋಡಿ, ತಾನು ತಾಯಿಯಾದವಳು ಬದುಕಿದ್ದೀನಿ, ಆದ್ರೂ ತನ್ನ ಮಗುಗೆ ಎದೆ ಹಾಲು ಕೊಡಕ್ ಆಗ್ತಿಲ್ವಲ್ಲ ಅಂತ ಗೊತ್ತಾದ್ಮೇಲೆ ಪಾಪ ನಮ್ಮ ಜನನಿ ಒಳಗೊಳಗನೆ ಕುರ್ಗಕ್ಕೆ ಶುರು ಮಾಡಿದ್ಲು. ಈಗ ಅದನ್ನೇ ಕಾರಣ ಮಾಡಿಕೊಂಡು ಪಾರ್ವತಿ ಜನನಿ ಮಗುಗೆ ಹಾಲು ಕುಡಿಸೋದನ್ನ ನೋಡಿದ್ಮೇಲೆ ಮನ್ಸಿಗೆ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಡಾಕ್ಟರ್ ಬೇರೆ ನಮ್ಮ ಜನನಿ ಪುಟ್ಟ ತುಂಬಾನೇ ವೀಕ್ ಆಗಿದ್ದಾಳೆ ಅಂತ ಬೇರೆ ಹೇಳಿದ್ದಾರೆ. ಹೀಗೆ ಬೇಡದೇ ಇರೋ ವಿಷಯನೆಲ್ಲ ಮನ್ಸಿಗೆ ಹಚ್ಕೊಂಡು ಕೊಡಕ್ತಾ ಇದ್ರೆ ಅವಳ ಆರೋಗ್ಯದ ಗತಿ ಏನಾಗ್ಬೇಡ ಅದಕ್ಕೆ? ನನಗಂತೂ ನನ್ನ ಮಗಳ ಭವಿಷ್ಯ ಅವಳ ಆರೋಗ್ಯದ ಬಗ್ಗೆ ನೆನೆಸ್ಕೊಂಡ್ರೆ ತುಂಬಾ ತುಂಬಾನೇ ಭಯ ಆಗ್ತಿದೆ ಅದಕ್ಕೆ. ಜನನಿ, ಯಾವುದಕ್ಕೂ ಗಾಬರಿ ಮಾಡ್ಕೋಬೇಡಮ್ಮ, ಯಾವುದ್ರ ಬಗ್ಗೆನೂ ಒಂದಿಷ್ಟು ಭಯ ಬೇಡ. ಇದನ್ನ ನಾನು ಹೇಳ್ತಾ ಇದ್ದೀನಿ, ಈ ಕ್ಷಣದಿಂದ ಈ ಮಗುಗೆ ಎದೆ ಹಾಲು ಅಂತ ಕೊಡೋದಾದ್ರೆ ಅದು ನೀನು ಮಾತ್ರ. ಅಕ್ಕ, ಜನನಿಗೆ ಹಾಲು ಬರೋ ತನಕ ಮಗು ಕತೆ ಏನಕ್ಕ? ನನ್ನ ಕೇಳೋದಾದ್ರೆ ಬೇಡ. ಅಲ್ಲಿವರೆಗೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಮಗುಗೆ ಹಸುವಿನ ಹಾಲನ್ನು ಕುಡಿಸೋದನ್ನೇ ಅಭ್ಯಾಸ ಮಾಡಿಸೋಣ. ಸರಿ ನಮ್ಮ ಜನನಿ,
ಕ್ಷಣಕ್ಕೆ ನಾನು ತಗೊಂಡ ನಿರ್ಧಾರ ನನಗೆ ಸರಿ ಅನ್ನಿಸ್ತಿದೆ. ಇದರಿಂದ ಪಾರ್ವತಿಗೆ ಏನಾದರೂ ಅನ್ಯಾಯ ಆಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಭಗವಂತ. ಹಾಗೆ ನನ್ನ ಪಾರ್ವತಿಗೂ ಸ್ವಲ್ಪ ನೆಮ್ಮದಿ ಕೊಡಪ್ಪ. ಪಾಪ ಅವಳು ಸಾಕಷ್ಟು ಸೋತಿದ್ದಾಳೆ, ನೊಂದು ಹೋಗಿದ್ದಾಳೆ. ಏನ್ ಹೇಳ್ತಾ ಇದೀಯ ಸಾವಿತ್ರಕ್ಕ? ನನ್ ಮಗುಗ್ ಹಾಲ್ ಕೊಟ್ಟಿದ್ದನ್ನ ಜನನಿ ಅಷ್ಟ್ರ ಮಟ್ಟಿಗೆ ಮನ್ಸಿಗೆ ತಗೊಂಡಿದ್ದಾಳ? ನನ್ನಿಂದ ಎಂತ ಅನ್ಯಾಯ ಆಗೋಯ್ತ ಅವಳಿಗೆ. ನನಗೆ ನಿನಗಾದ ಅನ್ಯಾಯದ ಬಗ್ಗೆ ಚಿಂತೆ ಕಣೆ. ಜನನಿ ಅಮ್ಮವ್ರ ಅವಸ್ಥೆ ನೋಡಿ ಅಖಿಲಮ್ಮವರು ಇನ್ ಮುಂದೆ ಮಗುಗ್ ಹಾಲ್ ಕೊಡ್ಸೋದಾದ್ರೆ ಅದ್ ನೀನ್ ಮಾತ್ರ ಅಂತ ಹೇಳೇ ಬಿಟ್ರು. ಅಲ್ಲಿಗೆ ನನ್ ಮಗುಗ್ ನಾನು ಹಾಲು ಕುಡಿಸ್ಬಾರ್ದು ಅಂತ ಅಲ್ವಾ ಸಾವಿತ್ರಕ್ಕ? ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತಾರೆ. ಈಗ ನಿನ್ನ ಒಳ್ಳೆತನದಿಂದ ನಿನ್ ಕೂಸು ಬಡವಾಗ್ತಿದೆ ಕಣೆ. ಇಂಥ ದುರ್ದಿನ ಬರ್ಬೋದು ಅಂತಾನೆ ನಾನು ಅವತ್ತು ಮಗುನ್ ಕೊಡ್ಬೇಡ ಅಂತ ಬಡ್ಕೊಂಡಿದ್ದು. ನೀನ್ ಎಲ್ಲಿ ಕೇಳ್ತೀಯ ನನ್ ಮಾತನ್ನ? ನಿನ್ ಬಗ್ಗೆ ನೆನ್ಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ ಪಾರು. ನನ್ನ ಕೆಲ್ಸಕ್ಕೆ ಹೋಗಿ ಬರ್ತೀನಿ ಜೋಪಾನ. ಮತ್ತೆ ನಿನ್ನೆ ನಿಮ್ಮ ಅಪ್ಪ ಹೇಳಿದ ಮಾತು ನೆನಪಿದೆ ತಾನೆ? ನಾವು ಬರೋ ವರ್ಷದಲ್ಲಿ ಮಾಡಿದ ಫುಲ್ ಅಡುಗೆ ಖಾಲಿ ಆಗಿರಬೇಕು, ಇಲ್ಲ ಅಂದ್ರೆ ನಾನು ಸರ್ತಿ ಊಟ ಮಾಡಲ್ಲ. ಅಲೋ ಸರ್ತಿ. ಹೌದೌದು, ಆದರೂ ನನ್ನ ಮಗಳನ್ನ ನಂಬಕ್ಕಾಗಲ್ಲ ದೊಡ್ಡ ಮಾತ್ರ. ನೀವು ನಡೀರಿ, ನಾನು ಇನ್ನೊಂದು ಸರ್ತಿ ಅವಳಿಗೆ ಹೇಳ್ಬಿಟ್ಟು ಬರ್ತೀನಿ. ಬರ್ತೀನಿ. ನೆನ್ನೆ ಹೇಳಿದ್ದು ಮರೆಯೋದಿಲ್ಲ ಅಲ್ವಾ ಪಾರು? ಮತ್ತೆ ಆ ಮಗುಗೆ ಆ ಅವಕಾಶನ ನಾನು ಕಳ್ಕೊಂಡ್ಬಿಟ್ನಪ್ಪ. ನಿನ್ ಮಾತನ್ ಮೀರೋ ಸಂದರ್ಭ ಇನ್ಮೇಲೆ ಬರಲ್ಲ ಅನ್ಸತ್ತೆ. ನಿನ್ ನಿಶ್ಚಿಂತೆಯಿಂದ ಕೆಲ್ಸಕ್ಕೆ ಹೋಗಿ. ನನ್ನ ಮಗುಗೆ ಹಾಲು ಕೊಡ್ದೆ ನಾನು ಹೇಗೆ ಒಳಗೆ ಇರಲಿ? ಜನನಿ ಅಮ್ಮವ್ರ ಅವಸ್ಥೆ ನೋಡಿ ಅಖಿಲಮ್ಮವರು ಇನ್ ಮುಂದೆ ಮಗುಗೆ ಹಾಲು ಕೊಡ್ಸೋದಾದ್ರೆ ಅದು ನೀನ್ ಮಾತ್ರ ಅಂತ ಹೇಳೇ ಬಿಟ್ರು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.